ಟುಕ್ ಕೇರ್ ಆಫ್ ಮೀ ಆಸ್ ಇಫ್ ಐ ವೇರ್ ಹರ್ ಓನ್ ಡಾಟರ್ ಶಿ ಕ್ರೈಟ್ ಲೈಕ್ ಅ ಚೈಲ್ಡ್ ಮೆಂಡ್ ಶಿ ಲೆಫ್ಟ್ ಮೀ ಅಟ್ ದ ವುಮೆನ್ಸ್ ಕಾಲೇಜ್ ಇನ್ ಫಿಲಡೆಲ್ಫಿಯಾ ಅಮೆರಿಕಾದಲ್ಲಿ ಬಹಳ ಚಿತ್ರ ವಿಚಿತ್ರ ಘಟನೆಗಳು ನಡೆದೋಯಿತು ಕಾರ್ಪೆಂಟರ್ ಮನೆಯಲ್ಲಿ ಇವಳು ಇದ್ದಾಗ ಏನಾಯ್ತು ಅಂದ್ರೆ ಅವರು ಇವರಿಗೆ ಚೇರ್ ಮೇಲೆ ಕೂತು ಗೊತ್ತ ಆನಂದಿಗೆ ಚೇರ್ ಮೇಲೆ ಕೂತ್ಕೊಂಡು ಗೊತ್ತೇ ಇರಲಿಲ್ಲ ಅದನ್ನು ಅವರಿಗೆ ಒಂಥರ ವಿಚಿತ್ರ ಆಮೇಲೆ ಎರಡನೇದಾಗಿ ಅವರು ಅಮೆರಿಕದವರು ದಿನಾಲೂ ಸ್ನಾನ ಮಾಡ್ತಾ ಇರಲಿಲ್ಲ ಅದ್ರ ಜೊತೆಗೆ ಅವರು ಕಾರ್ಪೆಂಟರ್ ಅವರು ತನ್ನ ಸ್ವಂತ ಮಗಳ ಹಾಗೆ ಆನಂದಿಯನ್ನು ನೋಡ್ಕೊಳ್ತಾ ಇದ್ರು ಯಾವಾಗ ಅವಳು ಆನಂದಿ ಕಾಲೇಜಿಗೆ ಹೋಗುವಾಗ ವುಮೆನ್ಸ್ ಕಾಲೇಜಿಗೆ ಹೋಗಿ ಸೇರ್ಕೊಳ್ಳುವಾಗ ಚಿಕ್ಕ ಮಕ್ಕಳ ಹಾಗೆ ಅವರು ಹತ್ತಿದ್ರು ಹೋಗ್ಬೇಡ ನನ್ನ ಬಿಟ್ಟು ಅಂತ ಹೇಳ್ಬಿಟ್ಟು ಅಷ್ಟೊಂದು ಒಳ್ಳೆಯ ಜನ ಜೊತೆಗೆ ಅವರು ಮಾಂಸಾಹಾರವನ್ನು ನಾನು ತಿಂತೇ ಇರಲಿಲ್ಲ ಅಂದರೆ

ಒಳ್ಳರ ಮನುಷ್ಯರಾಗಿದ್ದರು ತುಂಬಾ ಕರುಣೆಯೊಳಗಿದ್ರು ಅವರು ಅವ್ರಿಗೆ ಇಷ್ಟು ದೂರದಿಂದ ಒಂದು ಹೆಣ್ಣು ಮಗಳು ಬಂದಿದ್ದಾಳೆ ಅಂತ ಹೇಳಿ ಬಡತನ ಇದೆ ಅವರಿಗೆ ಮನೆಯಲ್ಲೆಲ್ಲ ಅಪೋಸ್ ಮಾಡ್ಕೊಂಡು ಮನೆಯವರ ವಿರುದ್ಧ ಕಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾದ ಮೇಲೆ ಅವರು ಏನು ಮಾಡಿದ್ರು ಮೂರು ವರ್ಷಗಳವರೆಗೆ ಅವರು ಆರುನೂರು ಡಾಲರ್ ರೂಪಾಯಿ ದುಡ್ಡನ್ನು ಸ್ಕಾಲರ್ಶಿಪ್ ಕೊಟ್ಟು ಆನಂದಿ ಅವರಿಗೆ ಓದಲಿಕ್ಕೆ ಸಹಾಯವನ್ನು ಮಾಡಿದ್ರು ದ ರೂಮ್ ದಟ್ ವಾಸ್ ಪ್ರೊವೈಡೆಡ್ ಟು ಮೀ ಅಟ್ ದ ಕಾಲೇಜ್ ಅ ಪ್ರಾಪರ್ ಫೈರ್ ಪ್ಲೇಸ್ The fireplace emitted a lot of smoke when lit, so it was a choice between smoke and cold. I tried to get another place, but that was not possible as no one was ready to rent a place to a brown Hindu girl trying to be a doctor. After about two years in that place, I had started having a constant temperature and cough. When living in an alien culture, weather was always going to be difficult and I was ready to face it. ನನಗೆ ಕೊಟ್ಟಂತಹ ರೂಮಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲಿ ಬೆಂಕಿ ತುಂಬಾ ಚಳಿ ಆ ಕಡೆ ಇಲ್ಲ ಅಮೆರಿಕದಲ್ಲಿ ಸೊ ಅಲ್ಲಿ ಬೆಂಕಿ ಹಾಕ್ಲಿಕ್ಕೆ ಒಂದು ಫೈರ್ ಪ್ಲೇಸ್ ಅಂತ ಇರುತ್ತೆ ಸ್ವಲ್ಪ ರೂಮ್ ಎಲ್ಲ ಮನೆಯೆಲ್ಲ ಬಿಸಿ ಇರಲಿ ಅಂತ ಹೇಳ್ಬಿಟ್ಟು ಇವರಿಗೆ ಫೈರ್ ಪ್ಲೇಸ್ ಇಂದ ಬಂದ ಹೊಗೆ ಹೋಗ್ಲಿಕ್ಕೆ ಒಂದು ಸರಿಯಾಗಿರುವಂತಹ ಒಂದು ವ್ಯವಸ್ಥೆ ಆ ರೂಮಲ್ಲಿ ಇರಲಿಲ್ಲ ಸೊ ಇವರಿಗೆ ಏನಾಯ್ತು ನಿಧಾನವಾಗಿ ಕೆಮ್ಮು ಈ ರೀತಿ ಕೆಮ್ಮು ಮತ್ತೆ ಜ್ವರ ಈ ಸಮಸ್ಯೆಗಳು ಅವರಿಗೆ ಶುರು ಆಯಿತು ಯಾರೂ ಕೂಡ ಇವರಿಗೆ ಬೇರೆ ರೂಮ್ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಅದೊಂದೇ ರೂಮ್ ಮಾತ್ರ ಇದ್ದಿದ್ದು ಈ ಭಾರತ ದೇಶದಿಂದ ಬಂದಂತ ಹಿಂದೂ ಗರ್ಲಿಗೆ ನೋಡ್ಲಿಕ್ಕೆ ಒಂಥರ ಕಪ್ಪು ಸವರಣೆಯ ಥರ ಕಾಣೋ ಹಾಗೆ ಕಪ್ಪು ಬಣ್ಣದವರಿಗೆ ಇವರು ಯಾರು ಕೂಡ ರೂಮ್ ಅವರು ಕೊಡ್ಲಿಕ್ಕೆ ಒಪ್ಪಲಿಲ್ಲ ಎರಡು ವರ್ಷ ಅಲ್ಲಿ ಇದ್ಮೇಲೆ ಏನಾಯ್ತು ಅಂದ್ರೆ ಅವರಿಗೆ ಅಲ್ಲಿ ಜ್ವರ ಮತ್ತು ಕೆಮ್ಮು ಎರಡೂ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಆಯಿತು ಮತ್ತು ಬೇರೆ ದೇಶಗಳಿಗೆ ಓದಲಿಕ್ಕೆಲ್ಲ ಹೋದಾಗ ಇಂಥ ವ್ಯವಸ್ಥೆಗೆ ಅವರು ಹೊಂದ್ಕೊಳ್ಳೇಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ My health was severely affected by my stay there. After around two years in the USA, I had sudden spells when I used to feel very faint and get a high temperature. The cough never left me. By the end of the three years, my condition had worsened. I somehow scrapped through the final exams at the convocation where my husband was present. It was announced that I was the first woman doctor of India and got a standing ovation for that.

ಜ್ವರ ಜಾಸ್ತಿ ಆಗ್ತಾ ಹೋಯ್ತು ಕೆಮ್ಮು ಜಾಸ್ತಿ ಆಗ್ತಾ ಹೋಯ್ತು ಮೂರು ವರ್ಷ ಮುಗಿಲಿಕ್ಕೆ ಬಂದಾಗ ಅವರ ಸ್ಥಿತಿ ತುಂಬಾ ಕೆಟ್ಟದಾಗಿ ಆಗ್ತಾ ಇತ್ತು ಸೊ ಹೇಗೋ ಮಾಡಿಕೊಂಡು ಫೈನಲ್ ಎಕ್ಸಾಮ್ ಅಂದ್ರೆ ಅಂತಿಮ ಕೊನೆಯ ವರ್ಷದ ಎಕ್ಸಾಮ್ ಎಲ್ಲ ಬರೆದ್ರು ಎಕ್ಸಾಮ್ ಬರೆದು ಡಿಗ್ರಿಗಳನ್ನು ಕೊಡುವಾಗ ಅವ್ರ ಗಂಡ ಅಲ್ಲಿ ಉಪಸ್ಥಿತರಿದ್ರು ಅವ್ರ ಗಂಡ ಉಪಸ್ಥಿತರಿರುವಾಗ ಇವರನ್ನ ವಿಶೇಷವಾಗಿ ಆನಂದಿಯವರನ್ನ ಅಭಿನಂದನೆ ಮಾಡಲಾಯಿತು ಭಾರತ ದೇಶದ ಮೊದಲ ಮಹಿಳಾ ಡಾಕ್ಟರ್ ಇವರು ಇಷ್ಟೊಂದು ಕಷ್ಟ ಇಲ್ಲಿ ಬಂದು ಓದಿ ಪಾಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಎದ್ದುಕೊಂಡು ಚಪ್ಪಾಳೆ ತಟ್ಟೋದ್ರ ಮೂಲಕ ಇವರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಎಲ್ಲರೂ ಹರಸಿದ್ರು ಸೊ ಅಲ್ಲಿಂದ ಅವ್ರು ಗಂಡ ಕರ್ಕೊಂಡು ಮಾಡ್ತಾರೆ ಅಲ್ಲಿಂದ ಕರ್ಕೊಂಡು ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ದೆ ಗೊತ್ತಾಗುತ್ತೆ ಇವರಿಗೆ ಟಿ ಬಿ ರೋಗ ಇದೆ ಅಂತ ಹೇಳಿ ಆದ್ರೆ ಇನ್ನೂ ಅದು ಶ್ವಾಸಕೋಶಕ್ಕೆ ಬಂದಿಲ್ಲ ಹಾಗಾಗಿ ಅವ್ರು ಅಂತ ಹೇಳಿದಾಗ ಡಾಕ್ಟರ್ ಏನ್ ಮಾಡಿದ್ರು ನೀವು ಇರಬೇಡಿ ನೀವು ನಿಮ್ಮ ದೇಶಕ್ಕೆ ವಾಪಸ್ ಹೋಗ್ಬಿಟ್ರೆ ನೀವು ಅಂತ ಹೇಳ್ತಾರೆ ಹಾ ರಿಟರ್ನ್ ಟು ಇಂಡಿಯಾ ಈಗ ಇಂಡಿಯಾಗ್ ವಾಪಾಸ್ ಬರ್ತಾರ ಅವರು

ನಂತರ ಅವರು ಇಂಡಿಯಾಗೆ ಬಂದರು ಇಂಡಿಯಾಗೆ ಬಂದ ಮೇಲೆ ಪುಣೆಯಲ್ಲಿ ಅವರೊಬ್ಬರು ಕಸಿನ್ ಇದ್ರು ಅವರ ಮನೇಲಿ ಹೋಗ್ಬಿಟ್ಟು ಅಲ್ಲೇ ಉಳ್ಕೊಂಡು ಅವರು ಆಯುರ್ವೇದಿಕ್ ಡಾಕ್ಟರ್ ಅವರು ಟ್ರೀಟ್ಮೆಂಟ್ ತಗೊಂಡ್ರು ಹೌವರ್ ರಫ್ಯೂಸ್ ಟು ಟ್ರೀಟ್ ಹರ್ ಆಸ್ ಅಕಾರ್ಡಿಂಗ್ ಟು ಹಿಮ್ ಶಿ ಹ್ಯಾಡ್ ಕ್ರಾಸ್ ದ ಬೌಂಡ್ರೀಸ್ ಆಫ್ ಸೊಸೈಟೀಸ್ ಫೈನಲಿ ಆನ್ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಏಟೀನ್ ಏಟಿ ಸೆವೆನ್ ಫ್ರಸ್ಟ್ರೇಟೆಡ್ ದಟ್ ಆಲ್ ಆರ್ ಅಚೀವ್ಮೆಂಟ್ಸ್ ಮೆಂಟ್ ಇನ್ ವೇನ್ ಆನಂದಿ ಬಾಯ್

ನೀವು ನಮ್ಮ ಸಮಾಜದ ಕಟ್ಟಳೆಗಳನ್ನೆಲ್ಲ ಮೀರಿ ಅಮೆರಿಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಆರೋಗ್ಯವನ್ನು ಹಾಳು ಮಾಡ್ಕೊಂಡು ಬಂದಿದ್ದೀರಾ ನೀವು ನೋಡೋದಿಲ್ಲ ಅಂತ ಅಲ್ಲಿ ಡಾಕ್ಟರ್ ಕೂಡ ನೋಡಲ್ಲ ಪುಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಕೊನೆಗೆ ಏನಾಗುತ್ತೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಎಂಟುನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ತುಂಬ ನೋವು ಜಾಸ್ತಿಯಾಗಿ ಕೇವಲ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವರು ತೀರಿ ಹೋಗ್ತಾರೆ ಅವರು ಸತ್ತು ಹೋಗ್ತಾರೆ ಅವರಿಗೆ ಇಡೀ ಇಂಡಿಯಾದಲ್ಲಿ ಯಾವಾಗ ಅವ್ರಿಗೆ ಏನ್ಮಾಡ್ತಾರೆ ಅಂದ್ರೆ ಅವರು ತೀರ್ಕೊಂಡ ನಂತರ ಎಲ್ಲರಿಗೂ ಬೇಸರ ಆಗುತ್ತೆ ಎಲ್ಲರೂ ಅವರಿಗೆ ಸಾವಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾರೆ ಅವಾಗ ಅವರ ಸೊಟ್ಟ ಮೇಲೆ ಅವರಿಂದ ಬಂದಂತಹ ಬೂದಿ ಇದೆಯಲ್ಲ ಆ ಬೂದಿಯನ್ನು ಅವರು ಮಿಸ್ ಕಾರ್ಪೆಂಟರ್ ಇದ್ರಲ್ಲ ಅವರು ಮನೆ ಕೊಟ್ಟಿದ್ರಲ್ಲ ಅಮೆರಿಕಾದಲ್ಲಿ ಅವರಿಗೂ ಕೂಡ ಕಳಿಸ್ಕೊಡ್ತಾರೆ ಅವರು ಅದನ್ನ ತಮ್ಮ ಕುಟುಂಬಸ್ಥರು ಎಲ್ಲಿ ತೀರ್ಕೊಂಡಿದ್ದಾಗ ಸಮಾಧಿ ಮಾಡಿದ್ರಲ್ಲ ಆ ಸಮಾಧಿ ಹತ್ರ ಹೋಗಿ ತಗೊಂಡು ಅವರು ಅದನ್ನು ಅದನ್ನ ಹಾಕ್ತಾರೆ ಆನಂದಿ ಬಾಯ್ ಎಫರ್ಟ್ಸ್ ಹೌವರ್ ವರ್ ನಾಟ್ ಇನ್ ವೇನ್ ಟು ದಿಸ್ ಡೇ ಶಿ ಅನ್ ಇನ್ಸ್ಪಿರೇಷನ್ ಟು ಇಂಡಿಯನ್ ಗರ್ಲ್ಸ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್

ಒಬ್ಬರು ಮನಸ್ಸು ಇಷ್ಟಪಟ್ಟು ನಾನು ಓದಬೇಕು ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಿ ಅಚೀವ್ ಆಗುತ್ತೆ ಅಂತ ನಂಬುತ್ತಾ ಇದ್ರು ಹಾಗಾಗಿ ಇವತ್ತಿಗೂ ಕೂಡ ಮಹಾರಾಷ್ಟ್ರ ಸರ್ಕಾರದವರು ಅವರ ಹೆಸರಿನ ಮೇಲೆ ಯಾರ್ಯಾರು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವರಿಗೆ ಒಂದು ಪುರಸ್ಕಾರಗಳನ್ನು ಕೊಡುವಂತ ಕೆಲಸವನ್ನ ಇದೆ